Hi everyone, welcome back to my YouTube channel. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ನ ಮೇನ್ ಒಂದು ಗ್ಯಾರಂಟಿಯಲ್ಲಿ ಒಂದಾಗಿದ್ದ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಯಾವೆಲ್ಲ ದಾಖಲೆಗಳು ಬೇಕು, ಅರ್ಜಿಯನ್ನು ಹೇಗೆ ಸಲ್ಲಿಸೋದು, ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವ್ಯೂ ಇಷ್ಟಾದ್ರೆ ಲೈಕ್ ನ ಮಾಡಿ. 2000 ಪ್ರತಿಯೊಬ್ಬ ಮಹಿಳೆಗೆ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿರೋ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂತ. ಇದಕ್ಕೆ ಇಂದು ಗುರುವಾರದಿಂದ ಈ ಯೋಜನೆ ಕೂಡ ಪ್ರಾರಂಭವಾಗಿದೆ. ಇದಕ್ಕೆ ಬೇಜಾರಾಗಿ ಈ ಯೋಜನೆಗೆ ಬೇಕಾಗಿರುವ ಮೂಲ ದಾಖಲೆಗಳು ಏನೇನ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲು ಬಂದ್ಬಿಟ್ಟು ಮಹಿಳೆಯರ ಆಧಾರ್ ಕಾರ್ಡ್. ಯಾರು ಮಹಿಳೆಯರು ಇದಕ್ಕೆ ಎಲಿಜಿಬಲ್ ಇದ್ದೀರಾ, ಆ ಮಹಿಳೆಯರ ಆಧಾರ್ ಕಾರ್ಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾರು ಮಹಿಳೆಯರು ಎಲಿಜಿಬಲ್ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಯಾರು ಹಿಡಿಯಿರ್ತಾರೆ ಅವ್ರು ಎಲಿಜಿಬಲ್ ಆಗಿರ್ತಾರೆ. ಆನಂತರ ಫಲಾನುಭವಿಗಳ ಗಂಡಂದಿರ ಆಧಾರ್ ಕಾರ್ಡ್, ಯಾವ ಮಹಿಳೆಯರು ಎಲಿಜಿಬಲ್ ಆಗ್ತಾರೆ ಅವರ ಗಂಡಂದಿರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಗಂಡಂದಿರ ಇದ್ರೆ ಅವ್ರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದೇ ರೀತಿ ಪಡಿತರ ಚೀಟಿ, ನಿಮ್ದು ರೇಷನ್ ಕಾರ್ಡ್ ಆಗಿರ್ಬೇಕಾಗುತ್ತೆ. ರೇಷನ್ ಕಾರ್ಡ್ ಅಲ್ಲಿ BPL APL ಆದ್ರೂ ಕೂಡ ಪರವಾಗಿಲ್ಲ. ಅದೇ ರೀತಿ ಅಂತ್ಯೋದಯ ಕಾರ್ಡ್ ಕೂಡ ಅದು ಪರವಾಗಿಲ್ಲ. ನಂತರ ಬ್ಯಾಂಕ್ ಪಾಸ್ ಬುಕ್, ನಿಮ್ದು ಬ್ಯಾಂಕ್ ಪಾಸ್ ಬುಕ್ ಕೂಡ ಬೇಕಾಗುತ್ತೆ. ಕುಟುಂಬದ ಮುಖ್ಯಸ್ಥರು ಯಾರಿರ್ತಾರೆ ಅವ್ರಿಗೆ ಯೋಜನೆಗಳು ಅರ್ಹರು ಅಂತ ಹೇಳಿ ಸರ್ಕಾರ ಹೇಳಿದ್ದಾರೆ. ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆಯರು ಮಾತ್ರ ಇದಕ್ಕೆ ಅರ್ಹರು. ಜ್ಞಾಪನೆ ಇರಲಿ, ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆ ಮಾತ್ರ ಇದಕ್ಕೆ ಅರ್ಹ ಆಗಿರ್ತಾರೆ. ಇದನ್ನು ಎಲ್ಲಿ ನೀವು ಅಪ್ಲೈ ಮಾಡಬಹುದು ಅಂದ್ರೆ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1, ಬಾಪೂಜಿ ಸೇವಾ ಕೇಂದ್ರಗಳು ನಿಮ್ಮ ಹತ್ತಿರದ 4 ಕಚೇರಿಗಳಲ್ಲಿ ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ನಿಮಗೆ ಆಗಸ್ಟ್ 16 ನಿಮಗೆ ಹಣ ಬರ್ತದೆ. ಒಟ್ಟು ಬಂದ್ಬಿಟ್ಟು 1.27 ಜನರಿಗೆ ಇದು ಅರ್ಹರಾಗಿರ್ತಾರೆ ಅಂತ ಹೇಳಿದ್ದಾರೆ. 1.28 ಕೋಟಿ ಮಹಿಳೆಯರು ಇದಕ್ಕೆ ಅರ್ಹರು ಆಗಿರ್ತಾರೆ ಅಂತ ಹೇಳಿದ್ದೀನಿ. ಬ್ಯಾಂಕ್ ಪಾಸ್ಬುಕ್, ನಿಮ್ದು ಆಧಾರ್ ಕಾರ್ಡ್, ಅದೇ ರೀತಿ ನಿಮ್ಮ ಹಸ್ಬೆಂಡ್ ಅದ ಗಂಡಂದಿರ ಆಧಾರ್ ಕಾರ್ಡು ಮತ್ತೆ ನಿಮ್ಮ ರೇಷನ್ ಕಾರ್ಡ್ ನ ತೆಗೆದುಕೊಂಡು ಹೋಗಿ ನೀವು ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಅದ ನಂತರ ನೀವು ಕೇಳ್ಬೋದು ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತ. ನೀವು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಎಲ್ಲಿ ಅಂದ್ರೆ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಅಥವಾ ಬಾಪೂಜಿ ಕೇಂದ್ರಗಳು ಹತ್ತಿರದ 4 ಕಚೇರಿಗಳಿಗೆ ಹೋಗಿ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಆದ್ರೆ ಇಲ್ಲಿ ಮೇಜರ್ ಆಗಿ ಕಂಡೀಷನ್ ಇದೆ, ಕಂಡೀಷನ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಏಕಾಏಕಿ ಮಹಿಳೆಯರು ಹೋಗಂಗಿಲ್ಲ, ಎಲ್ಲ ಮಹಿಳೆಯರು ಏಕಾಏಕಿ ಹೋದ್ರೆ ಅದಕ್ಕೆ ರಶ್ ಆಗುತ್ತೆ. ಅದಕ್ಕೋಸ್ಕರ ಸರ್ಕಾರದವರು ಒಂದು ಯೋಜನೆಯನ್ನು ಕೂಡ ರೂಪಿಸಿದ್ದಾರೆ. ಇಲ್ಲಿ ಒಂದು ನಿಮಗೆ ಯೋಜನೆಗೆ ಒಂದು ನಂಬರ್ ಅನ್ನು ಕೂಡ ನಿಗದಿ ಮಾಡಿದ್ದಾರೆ. ಈ ನಂಬರ್ಗೆ ನೀವು ರೇಷನ್ ಕಾರ್ಡ್ ಮೂಲಕ ನೀವು ಎಂಟ್ರಿಯನ್ನು ಕೂಡ ಮಾಡಬೇಕಾಗುತ್ತೆ. ರೇಷನ್ ಕಾರ್ಡ್ ಮೂಲಕ ಈ ನಂಬರ್ಗೆ ನೀವು ಮೆಸೇಜ್ ಅನ್ನು ಕೂಡ ಕಳಿಸ್ಬೇಕಾಗುತ್ತೆ. ಆ ನಂಬರ್ ನ ಎಂಟ್ರಿ ಮಾಡ್ತೀನಿ ನೋಡಿ. ನಂಬರ್ ಬಂದ್ಬಿಟ್ಟು 8147500 ಈ ನಂಬರ್ಗೆ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ SMS ಮಾಡ್ಬೇಕಾಗುತ್ತೆ. ಏನ್ SMS ಮಾಡ್ಬೇಕಾಗತ್ತೆ ಅಂದ್ರೆ ಗೊಂದಲ ಏನಿದ್ರೆ 1902 ಕರೆ ಮಾಡಿ ಅಂತ ಅವ್ರು ನೋಟಿಫೈ ಮಾಡಿದ್ದಾರೆ. ಏನ್ SMS ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್, ನಿಮ್ಮ ರೇಷನ್ ಕಾರ್ಡ್ ನಂಬರ್ ಡೀಟೇಲ್ ಆಗಿರುತ್ತೆ 12 digit ನಂಬರ್, ಅದನ್ನ ಮೆಸೇಜ್ ಮಾಡ್ಬೇಕಾಗುತ್ತೆ. ಮೆಸೇಜ್ ಮಾಡಿದ ನಂತರ ನಿಮಗೆ ಸ್ಲಾಟ್ ಬುಕ್ಕಿಂಗ್ ಆಗುತ್ತೆ. ಅಂದ್ರೆ ಸ್ಲಾಟ್ ಅಂದ್ರೆ ಆಟೋಮೆಟಿಕ್ ಅಲ್ಲದೆ ಸ್ಲಾಟ್ ನ ಬುಕ್ ಮಾಡುತ್ತೆ. ನಿಮ್ದು ಹತ್ತಿರದ ಯಾವ ಕೇಂದ್ರಗಳಿದೆ ಸ್ಲಾಟ್ ನ ಬುಕ್ ಮಾಡುತ್ತೆ. ಆ ಸ್ಲಾಟ್ ಅನ್ನು ನೀವು ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲಾನು ಕೊಟ್ಟು ನೀವು ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಸಿಂಪಲ್ ಈ ನಂಬರ್ಗೆ ಜಸ್ಟ್ ನಿಮ್ಮ ಟೆಕ್ಸ್ಟ್ ಮೆಸೇಜ್ ಮಾಡಬೇಕಾಗುತ್ತೆ. ಓನ್ಲಿ ವಾಟ್ಸಪ್ ಇಲ್ಲ, ಓನ್ಲಿ ಟೆಕ್ಸ್ಟ್ ಮೆಸೇಜ್ ಮಾಡಿ ನೀವು ತದನಂತರ ನಿಮಗೆ ಶೀಘ್ರದಲ್ಲೇ ನಿಮಗೆ ಮೆಸೇಜ್ ಬರುತ್ತೆ. ಅದನಂತರ ನಿಮಗೆ ಸ್ಲಾಟ್ ಕೂಡ ಬುಕ್ ಆಗುತ್ತೆ. ಆ ಸ್ಲಾಟ್ ಅಲ್ಲಿ ನೀವು ಹೋಗಿ ಅಟೆಂಡ್ ಮಾಡೋಕ್ಕಾಗುತ್ತೆ. ಇನ್ಕೇಸ್ ಸ್ಲಾಟ್ ಕೂಡ ಮಿಸ್ ಆದ್ರೆ ಆ ಸ್ಲಾಟ್ ಕೂಡ ಮಿಸ್ ಆದ್ರೆ ಅದನಂತರ ನಿಮಗೆ ಏನಾಗುತ್ತೆ ಅಂದ್ರೆ ಆ ಡೇಟ್ ಅವತ್ತಿನ ಸಂಜೆ 5 ಗಂಟೆ ನಂತರ ನೀವು ಹೋಗಿ ಇದಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.